I love you. ಯಾರ್ ನೀನು? ನಿನ್ನೇ ಕೇಳ್ತಾ ಇರೋದು ಹೂ ದ ಹೆಲ್ ಆರ್ ಯು? ಇಲ್ಲಿಗೆ ಯಾಕೆ ಬಂದೆ? ಯು ಚೀಟ್, ಸರ್ಪ್ರೈಸ್ ಇದೆ ಬಂದ್ಬಿಡು ಅಂತ ಹೇಳಿದ್ ಇದಕ್ಕೇನಾ? ಇದನ್ನೇನ ನಿನ್ ಸರ್ಪ್ರೈಸ್ ಅಂತ ಹೇಳೋದು? ಸುಷ್ಮಾ ಪ್ಲೀಸ್ ರಿಲ್ಯಾಕ್ಸ್, ನೀ ಅನ್ಕೊಂಡಿರೋ ಹಾಗೆ ಇಲ್ಲಿ ಏನೂ ಆಗಿಲ್ಲ. ನೋಡಿ, ಇಲ್ಲೇನೋ ಗೊಂದಲ ಆಗಿದೆ. ನಾನು ಬೇಕು ಅಂತ ಬರ್ಲಿಲ್ಲ. ನಾನು ಹೋಗಿ ಅವ್ರನ್ನ ಕರ್ಕೊಂಡು ಬರ್ತೀನಿ. ನಾನೆಲ್ಲ ಎಕ್ಸ್ಪ್ಲೇನ್. ಜಸ್ಟ್ ಶಟ್ ಅಪ್. ಯಾವ ಆಂಗಲಿಂದ ನೋಡಿದ್ರು ನೀನ್ ನನ್ನ ಟೇಸ್ಟಿಗೆ ಮ್ಯಾಚ್ ಆಗಲ್ಲ. ನಿನ್ ಡ್ರೆಸ್ಸಿಂಗ್ ಸೆನ್ಸ್, ನಿನ್ ಲುಕ್, ನಿನ್ ಆಟಿಟ್ಯೂಡ್, ನೋ ಕ್ಲಾಸ್ ಎಟ್ ಆಲ್. ನಿನ್ನಂಥ ಲೋ ಕ್ಲಾಸ್ ಹುಡುಗಿ ಹೇಳ್ದೆ ಕೇಳ್ದೆ ಇಂಥ ಹೈ ಕ್ಲಾಸ್ ಜಾಗಕ್ಕೆ ಬಂದು ನನ್ನ ಹುಡುಗಿನ ನನ್ನಿಂದನೇ ದೂರ ಮಾಡಿದ್ಯಲ್ವಾ? ಏಯ್, ಏನು ಯೋಗ್ಯತೆ ಇದೆ ನಿನಗೆ ಇಲ್ಲಿ ಬರೋದಕ್ಕೆ? ಹೈ ಕ್ಲಾಸು ಲೋ ಕ್ಲಾಸು ಅನ್ನೋದು ನಾವು ಹಾಕೋ ಬಟ್ಟೆಯಿಂದ ಅಲ್ಲ, ನಾವು ಆಡೋ ಮಾತಿಂದ ನಿರ್ಧಾರ ಆಗುತ್ತೆ ಅಂತ ನಂಬಿರೋಳು ನಾನು. ಬೊಕ್ಕೆ ಬೇಕು ಅಂತ ಆರ್ಡರ್ ಕೊಟ್ಟೋರು ನೀವು, ಅರ್ಜೆಂಟಾಗಿ ಬೇಕು ಅಂತ ಮೇಲಿಂದ ಮೇಲೆ ಕಾಲ್ ಮಾಡಿದವ್ರು ನೀವು. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಬುಕ್ಕೆ ದುಡ್ಡು ತಗೊಳ್ಳಿ. ನಿಂತ್ಕೋ. ಆಯ್ತಾ ನಿಮ್ಮ ಸೀಕ್ರೆಟ್ ಡಿಸ್ಕಷನ್ ಅಲ್ಲ? ನೈನ ಬಾಯ್. ನೋಡು ನಯನ, ಸಂಸಾರ ಅನ್ನೋದು ಕುದುರೆ ಗಾಡಿ ಇದ್ದ ಹಾಗೆ. ಕುದುರೆ ನಾವು ಹೇಳಿದ ಮಾತು ಕೇಳಬೇಕು ಅಂದರೆ ಮೊದಲು ಲಗಾಮ್ ಎಲ್ಲಿದೆ ಅಂತ ಕಂಡು ಹಿಡಿಬೇಕು. ಅಂದ್ರೆ ಅಂದ್ರೆ
ಆ ಮೂರು ಜನ ತಂಗಿದಿರ್ನು ನಿಧಾನವಾಗಿ ನಿನ್ನ ಹಿಡ್ತಕ್ಕೆ ತಗೋ. ಆ ಲಗಾಮ್ ನಿನ್ನ ಕೈಗೆ ಹಿಡ್ದಕ್ಕೆ ಬಂದರೆ ಆಮೇಲೆ ನಿನ್ನ ಗಂಡನೂ ನೀನು ಹೇಳಿದ ಮಾತು ಕೇಳ್ತಾ ಹೋಗ್ತಾನೆ. ಅಂದರೆ ಸಂಸಾರದ ಗಾಡಿ ಸರ ಆಗುವಾಗ ಮುಂದಕ್ಕೆ ಹೋಗುತ್ತೆ. ಏನು ಅಮ್ಮ, ನನಗಿದೆಲ್ಲ ಅರ್ಥನೇ ಆಗಲ್ಲ. ಕಲ್ತ್ಕೋಬೇಕು ಕಣೆ. ಈ ಮೆಣಸಿನ್ಕಾಯಿ ನೋಡು, ನೋಡೋಕ್ಕೆ ಎಷ್ಟು ಸುಂದರವಾಗಿದೆ, ಆದರೆ ಕಚ್ಚಿದವ್ರಿಗೆ ಇದ್ರ ಕಾರ ಗೊತ್ತಾಗೋದು. ಅರ್ಥ ಆಯ್ತಾ? ಸುಮ್ಮನೆ ಇರ್ತೀಯಾ? ಅಕ್ಕ ಮತ್ತೆ ಅಣ್ಣ ಬರ್ಲಿ, ಒಟ್ಟಿಗೆ ಊಟ ಮಾಡೋಣ. ಅಕ್ಕ ಹೊಟ್ಟೆ ಹಸಿತಿದೆ ಕಣೆ. ಈ ಅಕ್ಕ ಯಾಕೆ ಇವತ್ತು ಇಷ್ಟು ಲೇಟ್ ಮಾಡಿದ್ಲು? ಅಕ್ಕ ಒಂದು ಸ್ಪೆಷಲ್ ಡೆಲಿವರಿ ಕೊಡಕ್ಕೆ ಹೋಗಿದ್ದಾಳೆ. ಅಂಗಡಿಲಿ ಏನಾಯ್ತು ಗೊತ್ತಾ? ಇವತ್ತು ಎಷ್ಟು ಕೊಬ್ಬರ್ಬೇಕು ಅವನಿಗೆ. ಹಿಂದೆ ಮುಂದೆ ನೋಡಿದೆ ಎಷ್ಟು ದುರಂಕಾರದಲ್ಲಿ ಮಾತಾಡ್ತಾನೆ. ಹುಗ್ಗಿರಂದ್ರೆ ಏನು ಅನ್ಕೊಂಡಿದ್ದಾನೆ ಅವನು? ಅಕ್ಕ ಯಾಕೆ ಇವತ್ತು ಇಷ್ಟು ಲೇಟು? ಇನ್ನೂ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಸರಿ, ನೀವಿಬ್ರು ಊಟ ಮಾಡಿದ್ರಾ? ಇಲ್ಲ ಅಕ್ಕ, ಅವಾಗ್ಲಿಂದ ಕಾಯ್ತಿದ್ದೀವಿ, ಹೊಟ್ಟೆ ತುಂಬಾ ಹಸಿತಿದೆ. ಸಾರಿ ಸ್ಪರ್ಶ, ಬಂದೇ ಇರಿ ಒಂದು ನಿಮಿಷ. ಅಕ್ಕ, ಮ್ಯಾಟ್ರಿಮೋನಿ ಪ್ರೊಫೈಲ್ಗೆ ಯಾವ್ದಾದ್ರು ರಿಪ್ಲೈ ಬಂತೇನೆ? ಹೂ ಕಣೆ, ಒಂದು ಅಷ್ಟು ಅಂತೂ ಬಂದಿರುತ್ತೆ. ಫಸ್ಟು ನಾಳೆ ಬೆಳಗ್ಗೆ ಹೋಗಿ ಸಿಸ್ಟಮಲ್ಲಿ ಹೋಗಿ ಚೆಕ್ ಮಾಡಬೇಕು. ಗ್ಯಾರಂಟಿ ಒಂದು ಡಜನ್ ಮೆಸೇಜ್ ಅಂತೂ ಬಂದೇ ಬಂದಿರುತ್ತೆ. ಹಂಗೆಲ್ಲ ಏನಾಗಿರಲ್ಲ, ಹುಡುಗರೇನು ಬಳೆ ಸೆಟ್ಟಾ ಡಜನ್ ಗಟ್ಟಲೆ ಬರಕ್ಕೆ? ಅಣ್ಣ ನಾನು ಹೇಳ್ತೀನಿ, ಇವತ್ತು ನಂದಿನಿ ಅಕ್ಕಂಗೆ ಅಂಗಡಿಲಿ ಬಂಪರ್ ಸೇಲ್ ಆಯ್ತು. ಹ್ಞೂ ಅಣ್ಣ, ಇದೇ ತರ ಡೈಲಿ ವ್ಯಾಪಾರ ಆದ್ರೆ ನಿನ್ ಮದ್ವೆ ನಿನ್ನ ಧಾಮ್ ಧೂಮ್ ಅಂತ ಮಾಡ್ಬಹುದು. ನಂದು, ಈ ಗ್ರ್ಯಾಂಡ್ ಆಗಿ ಮದ್ವೆ ಮಾಡೋ ಹುಚ್ಚು ನಿನ್ ತಲೆಯಿಂದ ಯಾವಾಗ ಹೋಗುತ್ತೆ? ನಿನ್ ಮದ್ವೆ ಮುಗ್ದಾಗ. ಮದ್ವೆ ಮುಗಿಯೋವರೆಗೂ ನಾನು ಹೇಳ್ದಾ ಕೇಳ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಯ ತಾನೆ? ನೋಡ್ ನಂದು, ನೀನೇನು ಮಾತಾಡೋ ಹಾಗಿಲ್ಲ. ಈಗ ಎಲ್ರೂ ಬೇಗ ಬೇಗ ಊಟ ಮಾಡಿ, ನಾಳೆ ಬೆಳಗ್ಗೆ ಹೇಳ್ತಿದ್ದಾಗೆ ನಾನು ಅದಕ್ಕೆ ಜೊತೆ ಶಾಪಿಂಗ್ ಹೋಗ್ಬೇಕು. ರಾಧಮ್ಮ, ರಮ್ಯಂಗ್ ಔಷಧಿ ಕೊಡಿ ಅಂದ್ರೆ ಹಾಗೆ ಮಲಗಿದಿರಲ್ಲ. ಅಮ್ಮ ಕಿರ್ಚಬೇಡ, ಅಜ್ಜು ಎದ್ಬಿಡ್ತಾಳೆ, ಅಜ್ಜು ಎದ್ದೇಳ್ತಾಳೆ ಅಂತಾನೆ ನಾನು ಮಲಗಿರೋ ತರ ಡ್ರಾಮಾ ಮಾಡಿದ್ವಿ. ಯಾವ ನಾಟಕನೂ ಬೇಡ, ಸುಮ್ಮನೆ ಮಲ್ಕೋ. ಲೇಟ್ ಆಗಿದೆ ಕಂದ? ಇಲ್ಲ ಮಮ್ಮ, ತಲೆ ತುಂಬಾ ಐಡಿಯಾಸು, ನಿದ್ದೆನೇ ಬರ್ತಾ ಇಲ್ಲ. ಐಡಿಯಾನ? ನಿನ್ ಬಿಸ್ನೆಸ್ ಐಡಿಯಾ ಏನೇ ಇದ್ರು ಬೆಳಗ್ಗೆ ಹೇಳು, ಇವಾಗ ಸುಮ್ಮನೆ ಮಲ್ಕೋ.
ಕಂದ, ಅದರ ಬಗ್ಗೆ ಬೆಳಗ್ಗೆ ಮಾತಾಡೋಣ. ಈಗ ಮಲ್ಕೋತೀಯ? ಇಲ್ಲ ಮಮ್ಮ, ಬೆಳಗ್ಗೆ ಕಾರ್ತಿಕ್ಗೆ ಮನೆಗೆ ಬರಕ್ಕೆ ಹೇಳೋಣ ಅಂತ ಅನ್ಕೋತಿದ್ದೀನಿ. ಅವ್ರು ಬರೋ ಅಷ್ಟರಲ್ಲಿ ಪ್ಲಾನ್ ಅಟ್ಲೀಸ್ಟ್ ಒಂದು ರೇಂಜಿಗೆ ರೆಡಿ ಆಗಿರ್ಬೇಕಲ್ವಾ? ಮದ್ವೆ ನಮ್ಮಿಬ್ಬರದು ಅಲ್ವಾ, ಪ್ಲಾನ್ ಮಾಡುವಾಗ ಕಾರ್ತಿಕ್ಕು ಇದ್ರೆ ಚೆನ್ನಾಗಿರುತ್ತೆ. ಆದ್ರೆ ಕಾರ್ತಿಕ್ ಊರಲ್ಲೇ ಇಲ್ವಲ್ಲ? ಯಾಕೆ, ಎಲ್ಲಿ ಹೋಗಿದಾರಂತೆ? ಏನೋ ತುಂಬಾ ಕೆಲಸ ಇದೆ ಅಂತ ಬೇರೆ ಊರ್ಗೆ ಹೋಗಿದ್ದಾರೆ. ಏನು, ಕಾರ್ತಿಕ್ ಊರಲ್ಲಿಲ್ವಾ? ಮತ್ ಯಾವಾಗ ಬರ್ತಾರಂತ ಗೊತ್ತಿಲ್ಲ ಕಂದ, ಅದೇನೋ ಅರ್ಜೆಂಟ್ ಕೆಲಸ. ಮಮ್ಮ ಇದ್ ನೋಡು, ಇದು ಚೆನ್ನಾಗಿದೆಯಲ್ಲ. ಮಲ್ಕೋಮ. ಮಮ್ಮ ಫಸ್ಟ್ ನೀನ್ ಹೋಗಿ ಮಲ್ಕೋ, ನಾನು ಇದೆಲ್ಲ ನೋಡಿ ಆರಾಮಾಗಿ ಆಮೇಲೆ ಮಲ್ಕೋತೀನಿ. ಗುಡ್ ನೈಟ್. ಗುಡ್ ನೈಟ್. ರಮ್ಯಾ ತನ್ನ ಮದುವೆ ಬಗ್ಗೆ ದಿನದಿಂದ ದಿನಕ್ಕೆ ಕನಸಿನ ಗೋಪುರನ ಎತ್ತರಕ್ಕೆ ಎತ್ತರಕ್ಕೆ ಕಟ್ಕೊಂಡು ಹೋಗ್ತಾ ಇದ್ದಾಳೆ. ಆ ಕನಸಿನ ಗೋಪುರ ಎಲ್ಲಿ ಕುಸಿದೋಗುತ್ತೋ ಅಂತ ನನಗೆ ಭಯ ಕಾಡ್ತಾ ಇದೆ. ಆ ಗೋಪುರ ಕುಸಿದು ಬಿದ್ದ ದಿನ ರಮ್ಯಾ ಏನಾಗ್ತಾಳೋ ಅನ್ನೋ ಭಯ ಕಾಡ್ತಾ ಇದೆ. ನೀವು ಅವಳನ್ನ ಹೆತ್ತ ತಾಯಿ, ನಾನು ಸಾಕಿತ್ತಾಯಿ.
ನೋಡಿ, ಇದನ್ನೇ ನಾನು ಹೇಳಿದ್ದು, ನಮ್ಮ ಅಮ್ಮಂಗೆ ಗೊತ್ತಿರೋರ ಅಂಗಡಿ, ಹಾಗೆ ಇಲ್ಲಿ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಮೊದಲೇ ಹೇಳ್ತಾ ಇದ್ದೀನಿ, ಮನೇಲಿ ಜಗಳ ಆಡ್ದಂಗೆ ಇಲ್ಲಿ ಆಡಂಗಿಲ್ಲ. ಅಷ್ಟೇ ಬರ್ತೀವಿ, ಆದ್ರೆ ನೀವ್ ಹೇಳಿದ ತರ ಆರೆಂಜ್ ಕಲರ್ ಬಟ್ಟೆ ತಗೊಳ್ಳಲ್ಲ. ಓಕೆ, ನಿನಗೆ ಇಷ್ಟ ಬಂದಿದ್ದ ಕಲರ್ ತಗೋ, ಆದ್ರೆ ನೀವು ಮೂರ್ ಜನನು ಒಂದೇ ಕಲರ್ ಹಾಕೋಬೇಕು ಅಷ್ಟೇ. ನೋಡಿ, ನಿಮ್ಮಿಬ್ರು ಜಗಳ ಮುಗಿದ್ಮೇಲೆ ಒಳಗಡೆ ಬನ್ನಿ, ನಾನು ಹೋಗ್ತೀನಿ. ಡ್ರೆಸ್ ನೋಡಿ ಹೆಂಗಾಗಿದೆ. ನನ್ ಡ್ರೆಸ್ ನೋಡಿ ಹೆಂಗಾಗಿದೆ, ನಿನ್ನಿಂದಾನೇ ಆಗಿದ್ದು, ನಿನ್ನಿಂದಲೇ ಅದ್ಗೆ ಹೋಗಿದ್ದು, ನಿನ್ನಿಂದ ಹೋಗಿದ್ದ. ನಿಲ್ಸಿ, ಸಾಕು, ನೀವಿಬ್ರು ಹಿಂಗೆ ಜಗಳ ಆಡ್ತೀನಿ, ನಾನು ಮನೆಗೆ ಹೋಗ್ತೀನಿ ಅಷ್ಟೇ. ಆಟೋ, ಸಾರಿ ಕಣೆ. ಸಾರಿ ಅಕ್ಕ, ಸಾರಿ, ಎಲ್ಲ ಈ ಗೂಬೆಯಿಂದಾನೆ ಆಗಿದ್ದು. ನಿಲ್ಸಿ ನಿಲ್ಸಿ, ಇದು ಅಲ್ಲ, ಮುಂದೋಗಿ ನೋಡೋಣ ಬೇರೆ ಅಂಗಡಿ. ಕಂದ, ಇಂಥ ಜಾಗಕ್ಕೆ ಬರೋ ಬದಲು ಒಳ್ಳೆ ಡಿಸೈನರ್ನ ಮನೆಗೆ ಕರೆಸಿ ನಿಂಗೆ ಹೇಗೆ ಬೇಕೋ ಹಾಗೆ ಡಿಸೈನ್ ಮಾಡಿಸ್ಕೋಬೋದಿತ್ತು. ಇಲ್ಲ ಮಮ್ಮ, ನನ್ನ ಮದುವೆಗೆ ನಾನೇ ಪರ್ಸ್ನಲ್ಲಾಗಿ ಹೋಗಿ ಪರ್ಚೇಸ್ ಮಾಡಬೇಕು. ಶಾಪಿಂಗ್ ಮಾಡೋದ್ರಲ್ಲಿರೋ ಎಕ್ಸೈಟ್ಮೆಂಟು ಮನೆಗೆ ಯಾರನ್ನೋ ಕರೆಸಿ ತಗೊಳ್ಳೋದ್ರಲ್ಲಿ ಇರಲ್ಲ ಮಮ್ಮ. ನಿಂಗೆ ಸುಸ್ತಾಗತ್ತಲ್ಲ ಕಂದ. ಏನೂ ಪರವಾಗಿಲ್ಲ, ಇಷ್ಟೆಲ್ಲ ಕಷ್ಟಪಡ್ತಿರೋದು ನನ್ ಕಾರ್ತಿಗೋಸ್ಕರ ತಾನೆ. ಕಾರ್ತಿಕ್ ಮುಂದೆ ನನ್ ಚೆನ್ನಾಗ್ ಕಾಣಿಸ್ಬೇಕಲ್ವಮ್ಮ. ನನ್ ಚಿಕ್ಕೋಳಾಗಿದ್ದಾಗ ಈ ಗೊಂಬೆಗಳಿಗೆ ಮದ್ವೆ ಮಾಡಿಸಿ ಆಟ ಆಡ್ತಿದ್ದೆ, ನೆನ್ಪಿದ್ಯಾಮ್ಮ? ಗಂಡು ಗೊಂಬೆಗೆ ರಾಜ್ಕುಮಾರನ್ ತರ ಅಲಂಕಾರ ಮಾಡಿ, ಹೆಣ್ಣು ಗೊಂಬೆಗೆ ರಾಜ್ಕುಮಾರಿ ತರ ಅಲಂಕಾರ ಮಾಡಿ ಅವ್ರಿಬ್ಬರನ್ನು ಪಟ್ಟದ ಕುದುರೆ ಮೇಲೆ ಕುಡಿಸಿ ಮದ್ವೆ ಮಾಡ್ತಿದ್ದೆ, ನೆನ್ಪಿದ್ಯಾಮ್ಮ? ಅದೇ ತರ ಆ ರಾಜ್ಕುಮಾರಿ ನಾನು, ರಾಜ್ಕುಮಾರ ಕಾರ್ತಿಕ್. ನೆನಪಿದೆ ಕಂದ, ಆದರೆ ಅವೆಲ್ಲ ಗೊಂಬೆ ಮದುವೆಲಿ ಕಲ್ಪನೆಯಲ್ಲಿ ಮಾತ್ರ ಸರಿ, ನಿಜ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಎಂಥ ಕಲ್ಪನೆಯೂ ನಿಜ ಮಾಡೋ ಶಕ್ತಿ ನನ್ನ ಪ್ರೀತಿಗಿದೆ.